ಅಶೋಕ್ ಕುಮಾರ್ ರೈ. ಮಾನ್ಯ ಸಭಾಧ್ಯಕ್ಷರೇ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರ, ಮಸೀದಿ ಮತ್ತು ಚರ್ಚುಗಳು ಸರ್ಕಾರಿ ಜಾಗದಲ್ಲಿ ಇದೆ ಸಭಾಧ್ಯಕ್ಷರೇ. ಅದು ತುಂಬ ವರ್ಷದಿಂದ ಅವರು ಆ ಜಾಗದಲ್ಲಿ ಇದನ್ನು ಕಟ್ಟಿಕೊಂಡಿದ್ದಾರೆ ಸಭಾಧ್ಯಕ್ಷರೇ. ನಮ್ಮ ಅದನ್ನು ಆ ಚರ್ಚು, ಮಸೀದಿ, ದೈವಸ್ಥಾನ ಏನಿದೆ ಅದರ ಹೆಸರಲ್ಲಿ ಸರಕಾರ ಮತ್ತು ಅದರ ಹೆಸರಲ್ಲಿ ಜಂಟಿಯಾಗಿ RTCಯಲ್ಲಿ ನಮೂದಿಸಬೇಕಂತ ನನ್ನ ವಿನಂತಿ ಇತ್ತು ಸಭಾಧ್ಯಕ್ಷರೇ. ಇದಕ್ಕೆ ಉತ್ತರ ಬಂದಿದೆ ಸಭಾಧ್ಯಕ್ಷರೇ. ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಸರಕಾರಿ ಜಮೀನಲ್ಲಿ ನಿರ್ಮಿಸಿರುವ ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರ ಮತ್ತು ಮಸೀದಿ, ಚರ್ಚ್ಗಳ ಜಾಗವನ್ನು ಸರಕಾರ ಮತ್ತು ದೇವಸ್ಥಾನಗಳ ಹೆಸರಿನಲ್ಲಿ ಕಾಯ್ದಿರಿಸಲು, RTCಯಲ್ಲಿ ಕಾಯ್ದಿರಿಸಲು ಕಾಯಿದೆ ಮತ್ತು ನಿಯಮಗಳಡಿ ಅವಕಾಶವಿರುವುದಿಲ್ಲ ಅಂತ ಬಂದಿದೆ ಸಭಾಧ್ಯಕ್ಷರೇ. ಜೊತೆಯಲ್ಲಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳ ಪ್ರಕಾರ 1969 ನಿಯಮ 21 ಸರ್ಕಾರದ ಅನುಮೋದನೆ ಹೊಂದಿ ಷರತ್ತುಗಳನ್ನು ಒಳಪಟ್ಟು ಸಮಿತಿ ಮತೀಯ ಮತ್ತು ಧಾರ್ಮಿಕ ಸಂಸ್ಥೆಗಳ ಭೂಮಿಯನ್ನು ಮಂಜೂರು ಮಾಡಬಹುದಾಗಿ ತಿಳಿಸಿದ್ದಾರೆ ಸಭಾಧ್ಯಕ್ಷರೇ. ಈ ರೀತಿ ಮಂಜೂರು ಮಾಡಿದರೆ ಅದಕ್ಕೆ ದುಡ್ಡು ಕಟ್ಟಬೇಕಾಗ್ತದೆ ಸಭಾಧ್ಯಕ್ಷರೇ. ಮಸೀದಿ, ಮಂದಿರ, ಚರ್ಚು, ದೇವಸ್ಥಾನ ಏನೆಲ್ಲ ಇದೆ ಇವ್ರ ಹತ್ರ ದುಡ್ಡು ಕೊಡಲಿಕ್ಕೆ ಇಲ್ಲ. ಇದು ಸರ್ಕಾರದ ಜಾಗ. ತುಂಬ ವರ್ಷದಿಂದ ಇದು ಗಂಭೀರವಾದಂಥ ವಿಚಾರ ಸಭಾಧ್ಯಕ್ಷರೇ. ತುಂಬ ವರ್ಷದಿಂದ ಇದು ಸರ್ಕಾರಿ ಜಾಗದಲ್ಲಿ ಇದನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಅದು ಜಂಟಿಯಾಗಿ ಅದನ್ನು RTCಯಲ್ಲಿ ನಮೂದನೆ ಮಾಡಿದರೆ ಅವರಿಗೆ ಜೀರ್ಣೋದ್ಧಾರ ಮಾಡಲಿಕ್ಕೆ ಬೇರೆ ಕೆಲ ಅವಕಾಶ ಸಿಗ್ತದೆ. ನಾವು ಕಂದಾಯ ಸಚಿವರ ಹತ್ರ ಮನವಿ ಮಾಡಿಕೊಳ್ತಾ ಇದ್ದೀನಿ, ವಿಶೇಷ ಕಾನೂನನ್ನು ಮಾಡುವ ಮುಖಾಂತರ. ಈಗ ಈ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ, ಸರ್ಕಾರಿ ಜಾಗದಲ್ಲಿರುವ ಎಲ್ಲ ಭಜನಾ ಮಂದಿರಗಳು, ದೇವಸ್ಥಾನ, ಚರ್ಚ್, ಮಸೀದಿಗಳನ್ನು ಡೆಮೊಲಿಷ್ ಮಾಡಬೇಕಂತ ಆದೇಶ ಕೊಟ್ಟಿದೆ. ಇದರಿಂದ ಜನಗಳಲ್ಲಿ ಮನಸ್ಸಿನಲ್ಲಿ ವ್ಯತ್ಯಾಸ, ಧಾರ್ಮಿಕ ಭಾವನೆಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ಕಂದಾಯ ಸಚಿವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು, ವಿಶೇಷ ಕಾನೂನನ್ನು ಮಾಡಿ ಸರ್ಕಾರದ ಜಾಗದಲ್ಲಿರುವಂಥ ಈ ಭಜನಾ ಮಂದಿರ, ಧಾರ್ಮಿಕ ಕ್ಷೇತ್ರಗಳು ಏನಿದೆ ಅದನ್ನು ಜಂಟಿಯಾಗಿ ಸರ್ಕಾರ ಮತ್ತು ಅದರ ಹೆಸರಲ್ಲಿ ಅದನ್ನು ಜಂಟಿಯಾಗಿ RTCಯಲ್ಲಿ ನಮೂದಿಸಬೇಕಂದ್ರೆ ನನ್ನ ವಿನಂತಿ ಸಭಾಧ್ಯಕ್ಷ. ಮನೆಯ ಅಧ್ಯಕ್ಷರೇ, ಈ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಸಾರ್ವಜನಿಕ ಸ್ಥಳದಲ್ಲಿ ಭಜನಾ ಮಂದಿರ, ದೇವಸ್ಥಾನ ಇದ್ದರೆ ಒಡೆದಾಕ್ಬೋದು ಅಂತಿದೆ. ಅವರೇ ಅದನ್ನು ಹೇಳ್ತಾ ಇದ್ದಾರೆ. ಬಟ್ ಆದರೆ ಇವರು ಜಂಟಿಯಾಗಿ ಕೂರಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ, ಅದು ಸಾಧ್ಯವಿಲ್ಲ. ಆದ್ರೂ ನಮ್ಮ ಸೀನಿಯರ್ ಆಫೀಸರ್ ಹತ್ರ, ನಮ್ಮ ಇಲಾಖೆ ಮಂತ್ರಿಗಳಿಗೂ ಅವ್ರಿಗೆ ಹೇಳಿ ಅದನ್ನು ಪರಿಶೀಲನೆ ಮಾಡ್ತೀವಿ. ಅದು ಕಷ್ಟದ ಆಗುತ್ತೆ, ಜಾಯಿಂಟ್ ಕೂರ್ಸೋದು ಕಷ್ಟ ಆಗುತ್ತೆ, ಅವಕಾಶ ಇರೋದಿಲ್ಲ ಸಭಾಧ್ಯಕ್ಷರೇ. ಅದು ತುಂಬ ವರ್ಷದಿಂದ ಈ ದೇವಸ್ಥಾನ, ಚರ್ಚ್, ಮಸೀದಿಗಳೇನಿದೆ ಅದರಲ್ಲಿ ಅವರು ದೇವಸ್ಥಾನಗಳು ಏನೋ ಕಟ್ಟಿಕೊಂಡಿದ್ದಾರೆ. ಇದರನ್ನು ಏನು ಹೊಸಪಡಿಸುವಂಥ, ವಾಪಸ್ ಸರ್ಕಾರಕ್ಕೆ ಪಡೆಯುವಂಥ ಸಂದರ್ಭಗಳಿಲ್ಲ. ಈಗ ನಿಮ್ಮ ಆದ್ದರಿಂದ ಒಂದು ಕಾನೂನನ್ನೇ ಮಾಡಿ ಇನ್ನೂ ಅದು ಡೆಮೊಲಿಷ್ ಮಾಡಿದರೆ ನಿಮಗೆ ಗೊತ್ತಿದೆ ವಿರೋಧ ಪಕ್ಷದವರು ಅದನ್ನು ನಮ್ಮ ಮೇಲೆ ಗೂಬೆ ಕುಡಿಸಿದ ಪರಿಸ್ಥಿತಿ ಬರ್ತದೆ. ಅದಕ್ಕಿಂತ ಅದನ್ನು ಸರಿಯಾಗಿ ನೋಡಿಕೊಂಡು ಯಾವುದು ಅಲ್ಲಿ ಮಸೀದಿಯ, ಚರ್ಚ, ದೇವಸ್ಥಾನ, ಭಜನಾ ಮಂದಿರಗಳಿದೆ ಅದಕ್ಕೆ ಒಂದು ಕಾನೂನನ್ನೇ ತಂದು ಅದರ ಹೆಸರಲ್ಲಿ ಮಾಡಿದರೆ ಇದಕ್ಕೆ ಪರಿಹಾರ ಕೊಡುವಂಥ ಕೆಲಸಗಳಾಗ್ತದೆ ಸಭಾಧ್ಯಕ್ಷರೇ. ಈಗ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಆ ರೀತಿ ಕೂರಿಸ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದ್ರೆ ಖಂಡಿತ ಮಾಡಿ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜೆ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜೆ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಹೀಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.